ಈ ಕಾರ್ಯಕ್ರಮ ಸಂಸ್ಮರಣ ಸಮಾವೇಶವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಇದೀಗ ಅಧ್ಯಕ್ಷೀಯ ಭಾಷಣ ಒಂದೆರಡು ಮಾತುಗಳ ಮೂಲಕ ಹಾಜಿ ಪಿ ಎಂ ಅಬ್ದುಲ್ ರಹಮಾನ್ ಅರಿಯಡ್ಕ ಈ ಪ್ರದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಕ್ರಿಯವಾಗಿ ನಮ್ಮನ್ನು ಮುನ್ನಡೆಸುತ್ತಿರುವಂತಹ ಮರಕಸುಲ್ ಹುದಾದ ಕಾರ್ಯಾಧ್ಯಕ್ಷರಾಗಿರುವ ಜನಾಬ್ ಅರಿಯಡ್ಕ ಅಬ್ದುಲ್ ರಹಮಾನ್ ಅಜಿ ಅವರು ಅಧ್ಯಕ್ಷೀಯ ಭಾಷಣ ಮಾಡ್ತಾರೆ. ಬನ್ನೂರು ಮುದರಿಸ್ ಮುಬಶ್ಶಿರ್ ಹಸನಿ ಕೊಂಡಂಗೇರಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮರುಹುಂ ಮಿತ್ತೂರು ಉಸ್ಮಾನ್ ಅಜಿ ಹಾಗೂ ಪೊಸೋರ್ ತಂಗಲರ ಈ ಸ್ಮರಣೆ ಹಾಗೂ ಮಹಿಪಿಲೆ ಕಾದಿರಿಯ ಪ್ರಾರ್ಥನಾ ಸಂಗಮದ ಈ ಒಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತಹ ನಮ್ಮ ಈ ಮರ್ಕಜುಲ್ ಹುದಾ ಇದರ ಅಧ್ಯಕ್ಷರೂ ಆದ ಸೈಯದ್ ಇಸ್ಮಾಹಿಲ್ ತಂಗಲ್ ರವರೇ, ಹಾಗೆ ಜೈನಿ ಉಸ್ತಾದರವರೇ, ಒಳವರು ಉಸ್ತಾದರವರೇ, ಸಂಸುದ್ದೀನ್ ರವರೇ, ಮುಸ್ತಫಾರವರೇ, ಅಬ್ಬಾಸಾಜಿಯವರೇ, ವೇದಿಕೆಯಲ್ಲಿಂದ ಎಲ್ಲ ಒಲಮ ಉಮರಾಕಳೆ ಎಂದು ಬಂದು ನೆನೆದಿರತಕ್ಕಂತಹ ಎಲ್ಲ ಒಲಮಗಳೇ, ಆತ್ಮೀಯ ಸಹೋದರರೇ, ನಾನೇನು ಹೆಚ್ಚಾಗಿ ಹೇಳಲು ಇಷ್ಟಪಡುವುದಿಲ್ಲ. ಏಕಂತ ಹೇಳಿದರೆ ಇಂದು ನಾವು ಮರುಹುಂ ಮಿತ್ತೂರು ಉಸ್ಮಾನ್ ಹಾಜಿ ಅವರ ಈ ಒಂದು ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಉಸ್ಮಾನ್ ಹಾಜಿಯವರ ಬಗ್ಗೆ ಈ ಮೊದಲು ಮಾತಾಡಿದ ಎಲ್ಲ ಮಹನೀಯರು ಭಾಳಷ್ಟು ಅವರವರ ಅನುಭವದಲ್ಲಿರತಕ್ಕಂತಹ ವಿಷಯಗಳನ್ನು ಮಂಡಿಸಿದ್ದಾರೆ. ಆದರೆ ನಾನು ಉಸ್ಮಾನ್ ಹಾಜಿ ಅವರ ಹೆಸರನ್ನು ಕೇಳುತ್ತಿದ್ದರೂ ಈ 15 ವರ್ಷದಲ್ಲಿ ಅವರೊಂದಿಗೆ ಈ ಒಂದು ಸ್ಥಾಪನೆಯ ವಿಷಯದಲ್ಲಿ ಬೆರೆತು ನನಗೆ ಬಹಳಷ್ಟು ಅನುಭವ ಆಗಿದೆ. ಅವರ ಒಂದು ಆರೋಗ್ಯವಂತ ಇರತಕ್ಕಂತಹ ಒಂದು ವ್ಯಕ್ತಿಯಲ್ಲ, ಆದರೆ ಅವರ ಆರೋಗ್ಯದ ಬಗ್ಗೆ ನೋಡಿದರೆ ಬೇರೆಲ್ಲಾದರೂ ಬೆಡ್ಡಿನಲ್ಲಿ ಮಲಗಿರಬೇಕಾಗ್ತದೆ. ಅಷ್ಟು ಆರೋಗ್ಯ ಗಟ್ಟುವುದಂತಹ ಒಬ್ಬ ಮನುಷ್ಯ ಇಲ್ಲಿ ಎಂತಹ ಕಾರ್ಯಕ್ರಮಗಳನ್ನು ನಡೆದು ಬಂದು ಒಂದು ಅನುಭವ ನಾನು ಸಣ್ಣ ಹೇಳ್ತೇನೆ. ಹೆಚ್ಚಾಗಿ ಎಲ್ಲರೂ ಹೇಳಿದ್ದಾರೆ, ಒಂದು ದಿವಸ ಇಲ್ಲಿ ನಡೆಯುವಂತಹ ಒಂದು ಕಾರ್ಯಕ್ರಮದಲ್ಲಿ ಮೇಲೆ ಕ್ಯಾಂಟೀನಲ್ಲಿ ಎಲ್ಲರಿಗೂ ಊಟ ಇತ್ತು. ಇವರ ವ್ಯವಸ್ಥೆ ನೋಡಲು ಬಹಳಷ್ಟು ಅವರ ಆರೋಗ್ಯ ಕೆಟ್ಟು ನಮಗೆ ಬಹಳ ಬೇಸರ ಆಯಿತು. ಆ ದಿವಸ ಅವರಲ್ಲಿ ಹೇಳಿದೆ, ಅಜಯ್ ಅವರೇ ನಿಮಗೆ ಇಲ್ಲಿಗೆ ಊಟ ತರ್ತೇವೆ, ನಿಮ್ಮ ಮೇಲೆ ಹತ್ತಬೇಡಿ, ಅಲ್ಲಿ ಬರಬೇಡಿ ಅಂತ ಹೇಳಿ. ಪಾಪ ಅವರು ಎಲ್ಲರೂ ಹೋದಾಗ ಬೇಡ ನಾನು ಸಹ ಬರ್ತೇನೆ ಅಂತಲೇ ಬಂದರು. ಬಂದು ಹೋಗುವಾಗ ನನಗೆ ಆ ದಿವಸವೇ ಇವರನ್ನು ನೋಡಿ ಏನಂತಲಿದ್ದರೆ ಅಲ್ಲಿ ಏನು ಅವರ ಉಸಿರು ಕಟ್ಟಿ ಒಂದು ರೀತಿಯ ಎದೆಗೆ ಕೈಯಿಟ್ಟು ನೋಡಾಗ ನನಗೆ ಒಂದು ರೀತಿಯ ಒಂದು ಭಯವಾಯಿತು. ಆವಾಗ ನಾನು ಅನಿಸಿದೆ, ಈ ಸಂತೆ ಇವರಿಗೆ ಹೇಗೆ ಈ ಥರ ಬಂದು ನಮ್ಮಲ್ಲಿ ಇವರಿಗೆ, ನಾವು ಊರಿನವರಾದ ನಾವು ಅವರಷ್ಟು ಆರೋಗ್ಯ ಕೆಟ್ಟವರಲ್ಲ, ಆದರೂ ನಾವು ಏನು ಮಾಡಿದ್ದು ಸಾಲದು ಎಂಬ ಒಂದು ಭಾವನೆಯಿಂದ ನಾವು ಬಹಳಷ್ಟು ಇದಕ್ಕೆ ಒಂದು ಈ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋಣ ನನಗೆ ಒಂದು ಉಮೇದು ಬಂದಂತಾಗಿದೆ. ಅಂದರೆ ಅಲ್ಲಿಂದ ಬಂದು ಇಂತಹ ಒಂದು ಕೆಲಸ ಮಾಡುವವರು, ನಾವು ಊರಿನವರು ಏನು ಕೆಲಸ ಮಾಡದಿದ್ದರೆ ನಮ್ಮ ಊರಿನ ಸ್ಥಾಪನೆ ಮತ್ತು ಈ ಸ್ಥಾಪನೆಯ ಬಗ್ಗೆ ಬಹಳಷ್ಟು ಮಂದಿ ಈಗ ವಿವರಣೆ ಹೇಳಿದರು. ಒಬ್ಬ ಮಹಿಳೆ ಕಳಿತರೆ ಒಂದು ಶಾಲೆ ತೆರೆದಂತೆ ಅಂತ. ಇಲ್ಲಿ ಬಂದಂತಹ ಮಕ್ಕಳು ಬಹಳಷ್ಟು ಒಂದು ಒಳ್ಳೆಯ ರೀತಿಯ ಒಂದು ಸ್ವಭಾವದಲ್ಲಿರತಕ್ಕಂತಹ ಮಕ್ಕಳಂತಲ್ಲಿ ಅಲ್ಲ, ಇಲ್ಲಿ ಬಂದ ಮೇಲೆ ಅವರ ಒಂದು ಪರಿವರ್ತನೆಯನ್ನು ಕಂಡು ಬಹಳಷ್ಟು ಮಕ್ಕಳು ನನ್ನ ಅನುಭವದಲ್ಲಿ ಇಲ್ಲಿಗೆ ಸಾಲ ಕೆಲವರು ಒಂದು ರೀತಿಯಲ್ಲಿ ಕಾಲೇಜಿಗೆ ಹೇರಿ ಇಲ್ಲಿ ಸೇರಿಸಲು ಹಿಂದೇಟಾಗುತ್ತಿರುವಂತಹ ಸಮಯದಲ್ಲಿ ಕೆಲವರು ನಮಗೆ ನಿಂತಿನ ಒಂದು ರೀತಿಯ ಅಪಪರಚವರನ್ನು ಮುಂದಿಟ್ಟು ಆ ಅಪಪರಚಾದರಡಿಯಲ್ಲಿ ಶಾಲೆಗೆ ಸೇರಿಸಬೇಕಂತ ಒಂದು ದೃಢ ವಿಶ್ವಾಸ ಬೇಕಾಗಿರುತ್ತದೆ. ಆ ದೃಢ ವಿಶ್ವಾಸದ ಒಂದು ಕೊರತೆ ಕಂಡಾಗ ನಾವು ಅವರಲ್ಲಿ ಹೋಗಿ ಕೆಲವರಲ್ಲಿ ಹೇಳಿದ್ದುಂಟು, ನಿಮ್ಮ ಮಕ್ಕಳು ಈಗಿನ ಪರಿಸ್ಥಿತಿಯಲ್ಲೇ ಕೆಲವು ಶಾಲೆಯಲ್ಲಿ ಕಾಲೇಜುಗಳಲ್ಲಿ ನಡೆಯುವಂತಹ ಕೆಲವು ಅನಾಹುತಕಾರಿ ಕಾರ್ಯಗಳನ್ನು ನಾವು ಪೇಪರ್ ಮೂಲಕ ನೋಡುತ್ತೇವೆ, ಅಲ್ಲೂ ಕೆಲವರು ಅವರವರ ತಂದೆಯರು ಅನುಭವಿಸ್ತಾ ಇರುವಂತಹ ಒಂದು ಕಾಲ. ಆ ಸಂದರ್ಭದಲ್ಲಿ ಅಂತಹ ಮಕ್ಕಳು ನಾನು ಏನನ್ನು ಹೆಸರು ಹೇಳುವುದಿಲ್ಲ, ಅಂತಹವರನ್ನು ಇಲ್ಲಿ ಹಾಕಿ
ಅವರು ಒಂದು ಒಳ್ಳೆಯ ಒಂದು ಪರಿವರ್ತನವಾಗಿ ಪರಿವರ್ತನೆ ಹೇಗೆ ಆಗಿದ್ದಾರೆ ಅಂತ ಹೇಳಿದರೆ, ಇಲ್ಲಿಯ ಆ ಕ್ಲಾಸು ಆ ಬೋಧನೆ ಅವರ ಮನೆಯಲ್ಲಿ ಒಂದು ರೀತಿಯ ಪರಿವರ್ತನೆ ಚೇಂಜಸ್ ಕಂಡದ ಮೇಲೆ ಅವರ ವಿದ್ಯಾಭ್ಯಾಸ ಇಲ್ಲಿ ಮುಗಿಯಿತು. ಅದೇ ತಂದೆಯವರ ಮೊದಲಿನ ವಿದ್ಯಾರ್ಥಿಯನ್ನು ಸೇರಿಸಲಿಕ್ಕೆ ಹಿಂದೆ ಆಗಿದ್ದಂತಹ ಮನುಷ್ಯ ಇನ್ನೊಬ್ಬಳು ಎಸ್ ಎಲ್ ಸಿ ಆದಾಗ ಈ ಶಾಲೆಗೆ ನೀನು ಸಹ ಅಲ್ಲಿಗೆ ಸೇರಿಸ್ತೇನೆ ಅಂತ ಹೇಳಿದರು. ಆಗ ಆ ಮನುಷ್ಯ ಹೇಳಿದ್ದಕ್ಕೆಂತ ಹೇಳಿದರೆ, ಆ ಹುಡುಗಿಯನ್ನು ತಿಳಿದರೆ ನಾನು ಅಲ್ಲಿಗೆ ಹೋಗುವುದಿಲ್ಲ ಅಂತ ಹೇಳಿ. ಏನು ಅಲ್ಲಿ ಸುಮಾರು ಸಿಸ್ಟಮು, ಬುರ್ಕ ಹಾಕಬೇಕು, ಅದು ಹಾಕಬೇಕು, ಇದು ಹಾಕ ಅಂದರೆ ಇಲ್ಲಿ ದೀನಿ ಚೌಕಟ್ಟಿನನ್ನು ಮೀರಿ ವರ್ತಿಸುವಂತಹ ಇದಕ್ಕೆ ಯಾವುದೇ ಒಂದು ಅವಕಾಶವಿಲ್ಲ. ಅದರಲ್ಲಿ ಸಹ ಸರಿಯತ್ತು ನಮ್ಮ ಉಸ್ತಾದಗಳಿದ್ದಾರೆ, ಒಳವರು ಉಸ್ತಾರು, ಅವರ ಬಗ್ಗೆ ನಾವು ಹೇಳುವುದಾದರೆ ಒಂದು ರೀತಿಯಂಥ ಮಕ್ಕಳನ್ನು ಒಂದು ರೀತಿಯ ಪರಿವರ್ತನೆ ಮಾಡುವುದರಲ್ಲಿ ನಮ್ಮ ಉಸ್ತಾದರ ಬಗ್ಗೆ ನಾನು ಏನು ಹೇಳಬೇಕಾದಲ್ಲೆಲ್ಲ ತಿಳಿದಿರುತ್ತ ವಿಷಯ ನಾನು ಹೇಗೆ ಹೇಳ್ತೇನೆ ಅಂದರೆ, ಆ ಮಗು ಆಗ ಅವರು ಆ ತಂದೆಯವರು ಹೇಳುವುದಕ್ಕಂತ ಹೇಳಿದರೆ, ನೀನು ಕಾಲೇಜಿಗೆ ಹೋಗುವುದಾದರೆ ಮರ್ಕಸ್ಗೆ ಹೋಗ್ಬೇಕು, ಇಲ್ಲೇ ಇದ್ದರಲ್ಲೇ ಮನೆಯಲ್ಲೇ ಕೂರು ಅಂತ ಹೇಳಿ. ಹಾಗೆ ಆ ಮಗುವನ್ನು ಸಹ ಸೇರಿಸಿದ ಮೇಲೆ ಅಲ್ಲಮ್ದಿಲ್ಲ ಅವರು ಹೇಳ್ತಾರೆ, ಶಾಲೆ ಬಿಟ್ಟು ಬಂದು ಅವಳು ನಮಾಜ್ ಮಾಡ್ತಾಳೆ, ಟಿ ವಿ ಹತ್ತಿರ ಕೂತುಕೊಳ್ಳುವುದಿಲ್ಲ, ತಹಜ್ಜುದ್ ನಮಾಜ್ ಮಾಡ್ತಾರೆ, ಹೀಗೆಲ್ಲ ನಮ್ಮಲ್ಲಿ ಹೇಳಿದರು. ಅದು ನಮಗೆ ಸಂತೋಷ ತಂದಿದೆ. ಅಂಥ ಮಕ್ಕಳನ್ನು ಇಲ್ಲಿ ಏನು ಒಂದು ರೀತಿಯ ಸೃಷ್ಟಿಸುವಂತಹ ಪ್ರೋತ್ಸಾಹಿಸುವಂತಹ ಒಂದು ಸಂಸ್ಥೆಯಾಗಿ ಇರುವಾಗ ನಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಸಂಸ್ಥೆಯನ್ನು ಬೆಳೆಸಲು ಕೈಜೋಡಿಸಿ, ಈಗ ವಿದೇಶದಲ್ಲಿದ್ದವರು ಬಹಳಷ್ಟು ಅವರ ಒಂದು ಕಷ್ಟದೆಡೆಗೆ ಈ ಮರ್ಕಸಿಗೆ ಬಗ್ಗೆ ದುಡಿಯುವಂಥದ್ದನ್ನು ನಾವು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಊರಿನಲ್ಲಿರತಕ್ಕಂಥ ಈಗ ಎಲ್ಲರಲ್ಲ ಅವರ ಮಕ್ಕಳು ಇಲ್ಲಿ ಕಳೆಯುವುದಲ್ಲ, ಇದೆಲ್ಲ ನಮ್ಮ ಸಮುದಾಯದ ಮಕ್ಕಳು. ಒಂದು ಹುಡುಗಿ ಪರಿವರ್ತನೆ ಆದರೆ ಇಡೀ ಸಂಸಾರವೇ ಒಂದು ರೀತಿಯ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಒಂದು ಗಾದೆ ಇದ್ದ ಹಾಗೆ, ಹೆಣ್ಣು ಸರಿ ಇದ್ದರೆ ಸಂಸಾರ ಸರಿ, ತಕ್ಕಡಿ ಸರಿ ಇದ್ದಾರೆ ತೂಕ ಸರಿ ಅಂತ ಹೇಳಿ. ಹಾಗೇನೆ ಹೆಣ್ಣು ಒಂದು ಸರಿಯಾದರೆ ಇಡೀ ಸಂಸಾರ ಸರಿಯಾಗ್ತಾರೆ. ಅಂತಹ ಒಂದು ವ್ಯವಸ್ಥೆ, ಅಂತಹ ಒಂದು ಶಿಕ್ಷಣ, ಅಂತಹ ಒಂದು ಬೋಧನೆ ಇಲ್ಲಿ ನಡೆಯುತ್ತಿದ್ರೆ ಎಷ್ಟೋ ಮಕ್ಕಳು ಪರಿವರ್ತನೆ ಆಗಿದೆ. ಆ ರೀತಿಯಲ್ಲಿ ರಾಗಲು ಇನ್ನಷ್ಟು ಕೆಲವು ನಮ್ಮ ಕನಸುಗಳಿದೆ. ಉಸ್ಮಾನಾಜಿ ಇನ್ನು ಇಲ್ಲದಿದ್ದರೂ ನಮ್ಮ ಸಂಸ್ಥೆಯ ಒಂದು ಬಹಳ ಒಂದು ಸಂತೋಷದ ವಿಷಯ ಎಂದರೆ, ಈಗ ಒಂದು ಸೈಯದ ತಂಗಳರವರು ಇರೋದ್ರ ನೇತೃತ್ವವನ್ನು ವಹಿಸಿದಾಗ ನಮಗೆ ಬಹಳಷ್ಟು ಒಂದು ಸಂತೋಷ ತಂದಿದೆ. ಆ ನೀತಿಯಲ್ಲಿ ಖಂಡಿತವಾಗಿಯೂ ಇನ್ನು ಮುಂದಿನ ಯೋಜನೆಯು ಕಾರ್ಯಗತಗೊಳ್ಳುತ್ತದೆ ಎಂಬ ವಿಶ್ವಾಸ ನಮಗಿದೆ. ತಮ್ಮೆಲ್ಲರ ಪ್ರಾರ್ಥನೆ, ಸಹಕಾರ, ಸಹಾಯ ಎಲ್ಲೂ ಅತಿ ಅಗತ್ಯವಿದೆ. ಆ ನಿಟ್ಟಿನಲ್ಲಿ ಯಾವುದೇ ಆರೋಪ ಪ್ರತ್ಯಾರೋಪ ನಾವನ್ನು ಮಾಡದೆ ಆರೋಪಿಗೆದರೆ ನಮ್ಮ ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿಗೊಳಿಸಲು ತಮ್ಮೆಲ್ಲರ ಸಹಕರಿಸಬೇಕೆಂದು ಬೇಡಿಕೊಂಡು ಈ ಒಂದು ಅವಕಾಶಕ್ಕಾಗಿ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸಿ